ಚಳ್ಳಕೆರೆ ಜಾತ್ರೆ ದೊಡ್ಡ ರಥೋತ್ಸವಕ್ಕೆ ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ರಥೋತ್ಸವ ನಡೆಯಬೇಕು ಎನ್ನುವ ಪದ್ಧತಿ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿದೆ ಆದರೆ ಜಿಲ್ಲಾಡಳಿತ ಅಡ್ಡಿಪಡಿಸ್ತಾ ಇರೋದು ಸರಿಯಲ್ಲ ಅಂತ ಎತ್ತಿನ ಹಟ್ಟಿ ಜಿಎಂ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಾಯಕನ ಹಟ್ಟಿಯಲ್ಲಿ ಮಾರ್ಚ್ 29 ರಂದು ರಥೋತ್ಸವಕ್ಕೆ ಸಿದ್ಧತೆ ನಡೆದಿತ್ತು ಆದರೆ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಬಾರಿಯ ಜಾತ್ರೆಗೆ ಭಕ್ತಾದಿಗಳಿಗೆ ನಿರ್ಬಂಧ ಹೇರಿದೆ ಅಲ್ಲದೆ ದೊಡ್ಡ ರಥೋತ್ಸವದ ತೇರು ಎಳೆಯೋದಿಲ್ಲ ಎಂಬ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತಿಪ್ಪೇಸ್ವಾಮಿ ರಾಜ್ಯದ ಎರಡನೇ ಅತಿ ದೊಡ್ಡ ನಾಯಕನ ಹಟ್ಟಿ ತಿಪ್ಪೇಸ್ವಾಮಿ ರಥೋತ್ಸವ ಸರ್ಕಾರದ ಆದೇಶ ನಾವು ಪಾಲಿಸುತ್ತೇವೆ ನಮ್ಮ ಸಂಪ್ರದಾಯ ಸರ್ಕಾರ ಪರಿಗಣಿಸಬೇಕು ನಮ್ಮ ನಂಬಿಕೆ ಭಕ್ತರ ಹರಕೆಗಳಿಗೆ ಹಾಗೂ ಭಾಗಸ್ಥರ ಹಕ್ಕುಗಳಿಗೆ ಜಿಲ್ಲಾಡಳಿತ ಮನ್ನಣೆಯನ್ನು ನೀಡಬೇಕು ಒಂದು ಬಾರಿ ಕಳಶ ಕೂರಿಸಿದ್ರೆ ತೇರು ಹರಿಯಲೇಬೇಕು ಜಾತ್ರೆ ನಡೆಯಲೇಬೇಕು ಈ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆಗಳ ಭಕ್ತಾದಿಗಳಿಗೆ ಅನುಮೋ ಮಾಡಿಕೊಡದೆ ಸ್ಥಳೀಯ ಭಕ್ತಾದಿಗಳಿಗೆ ರಥ ಎಳೆಯಲು ಅವಕಾಶ ನೀಡಿ ರಥೋತ್ಸವ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಮಾಡುವ ಸಾತ್ ನಂತರ ಸಿದ್ರಿ ಹಬ್ಬ ತೇರಿಗೆ ಹೋಯಿತು ಒಳಮಟ್ಟ ಹೊರಮಟ್ಟಕ್ಕೆ ಪೂಜೆ ಮಾಡ್ತೀವಿ ಪೂಜೆ ಆದ ನಂತರ ಚಿತ್ರದುರ್ಗ ಸ್ವಾಮಿ ಜಾತ್ರೆ ಪ್ರಾರಂಭ ಮಾಡ್ತೀವಿ ಅವರು ಮದ್ದಿಗಿನ ಮಾಡ್ತಾರೆ ಮದ್ದಿಗಿನ ಮಾಡಿದಾಗ 9 ದಿವಸ ಕಾರ್ಯಕ್ರಮಗಳು ಏನು ಮಾಡಬೇಕು ಇತಿಹಾಸಗಳು ಏನೇನು ಹಿಂದೂ ಸಂಪ್ರದಾಯಗಳಿದಾವೆ ಯಾರ್ಯಾರು ಯಾವ್ಯಾವ ಫಾರ್ಮ್ ಮಾಡಬೇಕು ಆ ಫಾರ್ಮ್ಗಳನ್ನೆಲ್ಲ ಅಳವಡಿಸಿ ಅವರು ಇದ್ರ ಕುಲಪತಿ ಪ್ರಕಾರ ಅವ್ರಿಗೆ ಬಾಬುಗಳು ಅವರವ್ರ ಅನಿಸಿಕೊಳ್ಳು ತೇರರ್ಸ ಮುಂದೆ ಕರೆ ಬೇರೆ ತೇರರ್ಸರೇ ಬೇರೆ ಉಪನ್ಯಾಕರೇ ಬೇರೆ ತೇರ್ ಕಟ್ಟರೆ ಬೇರೆ